ರಾಜ್ಯ ಹೆದ್ದಾರಿ ಹಾಳಾದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಥಣಿಯಿಂದ ಕಾಗವಾಡದವರೆಗೆ ಸಂಕೇಶ್ವರ್ ಜೇವರ್ಗಿ ರಾಜ್ಯ ಹೆದ್ದಾರಿ ಸಂಪೂರ್ಣ ಹಾಳಾದರೂ ಕೂಡ ಜನಪ್ರತಿನಿಧಿಗಳು ಮೌನಕ್ಕೆ ಜಾರಿದ್ದಾರೆ ಕೇವಲ ಹೆಸರಿಗಷ್ಟೇ ಜನಪ್ರಿಯ ಶಾಸಕರು ಸಚಿವರು ಅಂತ ಕರೆಸಿಕೊಳ್ಳುವ ಜನಪ್ರತಿನಿಧಿಗಳು ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸದಿದ್ದರೆ ಹೇಗೆ ಎಂಬ ಪ್ರಶ್ನೆ ಎದುರಂತಾಗಿದೆ ಹೌದು ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಅಥಣಿ ಟು ಕಾಗವಾಡದ ರಸ್ತೆಯಲ್ಲಿ ಮೊನಕಾಲುದ್ದ ತಗ್ಗು ಗುಂಡಿಗಳು ಬಿದ್ದರೂ ಯಾವ ಅಧಿಕಾರಿಯೂ ಇತ್ತ ಗಮನ ಹರಿಸದಿರುವುದು ಖೇದಕರ ಸಂಗತಿಯೇ ಸರಿ ಬೆಳಗಾವಿ ಜಿಲ್ಲೆಯ ಅಥಣಿ ಮತ್ತು ಕಾಗವಾಡ ಸೇರಿದಂತೆ ಕ್ಷೇತ್ರದಲ್ಲಿ ಮೂವರು ಪ್ರಭಾವಿ ಸಚಿವರಿದ್ದರೂ ಕೂಡ ಯಾವ ಪ್ರಯೋಜನವೂ ಇಲ್ಲ ಎಂದು ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ ಎರಡು ವರ್ಷಗಳ ಹಿಂದೆ 900 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಆರಂಭಿಸುವುದಾಗಿ ಗುದ್ದಲಿ ಪೂಜೆ ನಡೆಸಿದ್ದರು ಆದರೆ ಇದುವರೆಗೂ ಯಾವ ಕಾಮಗಾರಿಯೂ ಪ್ರಾರಂಭವಾಗಿಲ್ಲ ಎಂದು ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಅಥಣಿ ಮತ್ತು ಕಾಗವಾಡ ರಸ್ತೆ ಸುಮಾರು ಒಂದು 1.5 ವರ್ಷಗಳ ಹಿಂದೆ ಸನ್ಮಾನ್ಯ ಕೇಂದ್ರ ಸಚಿವರೂ ಆಗಿರತಕ್ಕಂತ ನಿತಿನ್ ಗಡ್ಕರಿ ಅವರು ಬಂದು ಕಾಗವಾಡದಲ್ಲಿ ಪೂಜೆಯನ್ನು ಸಲ್ಲಿಸಿ 900 ಕೋಟಿ ಏನೋ ದುಡ್ಡು ಸ್ಯಾಂಕ್ಷನ್ ಮಾಡಿದ್ದೀನಿ ಇನ್ನು ವರ್ಷದಲ್ಲಿ ಇದನ್ನು ರೋಡನ್ನು ಪೂರ್ತಿಗೊಳಿಸ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಹೋಗಿದ್ರು ಯಾವ ಸಮಯದಲ್ಲಿಪ್ಪ ಅಂತಂದ್ರೆ ಅದು ಇಲೆಕ್ಷನ್ ಸಮಯದಲ್ಲಿ ಆದ ಕಾರಣ ಈಗಾಗಲೇ ನಮ್ಮ ಅಥಣಿ ಮತ್ತು ಕಾಗವಾಡ ರಸ್ತೆ ಹೆಂಗಾಗಿದೆಪ್ಪ ಅಂತಂದ್ರೆ ಈ ರಸ್ತೆ ಐತೋ ಇಲ್ಲೋ ಅಂತಕ್ಕಂಥ ಮನೋಭಾವನೆ ಎಲ್ಲರಲ್ಲಿ ಮೂಡ್ತಾ ಇದೆ ಮೋಟರ್ ಸೈಕಲ್ ಬೈಕ್ದವರಾಗಿರ್ಬೋದು ಯಾಕಂದ್ರೆ ಕಬ್ಬಿನ ರೈತರ ಟ್ಯಾಕ್ಟರ್ ಆಗಿರ್ಬೋದು ಬಸ್ ಅಂತೂ ಹೇಳಲಿಕ್ಕಾಗಲ್ಲ ಅದೇ ಥರ ಮತ್ತೆ ಮುಂದೆ ಯಾಕಪ್ಪ ಅಂದರೆ ಈಗ ಈ ಡೆಲಿವರಿ ಪೇಷಂಟನ್ನು ಒಯ್ತಿರ್ತಕ್ಕಂಥ ಆಂಬ್ಯುಲೆನ್ಸ್ ಕೂಡ ಆ ಆಂಬ್ಯುಲೆನ್ಸ್ ಹೋಗಿ ದವಾಖಾನೆಗೆ ಮುಟ್ಟೋದ್ರೊಳಗಾಗಿ ಡೆಲಿವರಿ ಆಗ್ತಕ್ಕಂಥ ಸಂದರ್ಭ ಕೂಡ ಈಗ ನಡೆದು ಹೋಗಿದೆ ಅದಕ್ಕೆ ದಯವಿಟ್ಟು ಯಾಕಂತಂದ್ರೆ ನಮ್ಮ ಅಥಣಿಯ ಶಿವಯೋಗಿ ಕ್ಷೇತ್ರದಲ್ಲಿ ಮತ್ತು ಕಾಗವಾಡ ತಾಲೂಕಿನ ಕಾಗವಾಡ ಕ್ಷೇತ್ರದಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ತಾರೆ ಮತ್ತು ಇನ್ನೂ ಓರ್ವ ಶಾಸಕ ಸಚಿವರಾಗಿರ್ತಕ್ಕಂಥ ಮತ್ತು ಒಬ್ಬ ಫ್ಯಾಕ್ಟ್ರಿಯ ಓನರ್ ಆಗಿರ್ತಕ್ಕಂಥ ಶ್ರೀಮಂತಾಚ ಪಾಟೀಲ್ ಅವರು ಕೂಡ ಜವಳಿ ಸಚಿವರಾಗಿರ್ತಾರೆ ಮತ್ತು ಇನ್ನೂ ಏನಪ್ಪ ಅಂದ್ರೆ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಯಾವ ನಮ್ಮ ಅಥಣಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಹೇಶಣ್ಣ ಕುಮಟೋಳಿ ಅವರು ಕೂಡ ಮೂರು ಜನರು ಕ್ಯಾಬಿನೆಟ್ ದರ್ಜೆಯ ಒಂದು ಸಚಿವ ಸ್ಥಾನದಲ್ಲಿದ್ದರೂ ಕೂಡ ಈ ರಸ್ತೆಯ ಒಂದು ಬಡವಾಗಲಿಕ್ಕೆ ಕಾರಣ ಆಗಿದೆ ಅಂದರೆ ಇವರನ್ನ ಏನು ಮಾಡಬೇಕು ಜನ ಏನು ತಿಳ್ಕೋಬೇಕು ಇವರು ಬದ್ದಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತೀನಿ ಇದು ಯಾಕಪ್ಪ ಅಂತಂದ್ರೆ ಈಗಾಗಲೇ ಮೋಟರ್ ಸೈಕಲ್ದವರಂತೂ ನಿಮಗೆ ಹೇಳ್ತಾನು ಬಹಳ ಜನ ರಿಜಿಸ್ಟ್ರೇಷನ್ ಆಗಲಾರ್ದ ಯಾಕಂದರೆ ಗುಂಡಿ ಒಳಗೆ ಬಿದ್ದು ತಲೆ ಹೊಡ್ಕೊಂಡು ಕೈ ಕಾಲು ಮುರ್ಕೊಂಡು ಒಂದು ಪೊಲೀಸ್ ಸ್ಟೇಷನ್ ಹಂತದೊಳಗೆ ಯಾವುದು ಕೇಸ್ ದಾಖಲಾಗಲಾರ್ದಂಥ ಭಾಳಷ್ಟು ಕೇಸ್ಗಳಾಗ್ಯಾವ ಯಾಕಂದ್ರೆ ಸಣ್ಣ ಪುಟ್ಟ ಆಗಿರ್ತಾವ ಅಂಥದ್ರಾಗ ಹೋಗಿ ಅವ್ರು ಪೊಲೀಸ್ ಸ್ಟೇಷನ್ಗೆ ಎಡ್ತಾಕೋದು ಬೇಡ ಅಂತ ತಿಳ್ಕೊಂಡು ಕೆಲವೊಂದು ಅಲ್ಲಿದಲ್ಲೇ ಅವರು ಅಪಸತ್ತಾಗಿ ಅವ್ರವರು ಆದರೆ ಇಂಥ ಒಂದು ಕಾರಣಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಯಾವುದು ಇದೇ ಕರ್ನಾಟಕ ರಾಜ್ಯದ BJP ಸರ್ಕಾರನ ನೇರ ಹೊಣೆಗಾರರಂತಕ್ಕಂಥ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಅಧಿಕಾರಿಗಳು ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯತೆನೇ ಐತಿ ಯಾಕಂದ್ರೆ ಇದು ನ್ಯಾಷನಲ್ ಹೈವೇ ಐತೈತೆ ಒಂದು ಸಲ ಹೇಳ್ತಾರೋ ಒಂದು ಸಲ ಏನೋ SHC ಹೈವೇ ಐತೆ ಅಂತ ಹೇಳ್ತಾರೋ ಈಗಾಗಲೇ ಒಂದು ಏನೋ ಯಾರು ಉಗಿಲತ್ತಾರೋ ಏನು ಉಗಿಲತ್ತಾರೋ ಗೊತ್ತಿಲ್ಲ ಒಂದು ಗರ್ಸ್ ತಂದನ ದಂಡಿಗೆ ಉಗಿಲತ್ತಾರೋ ಆ ಗರ್ಸಿನೊಳಗೆ ಈಗ ಮೋಟ್ರ್ ಸೈಕಲ್ದವ್ರು ಅದ್ರ ಟ್ರ್ಯಾಕ್ಟ್ರ್ ಇದ್ರಿಗೆ ಬರ್ತಿತ್ತಪ್ಪ ಅಂತಂದರೆ ಮೋಟ್ರ್ ಸೈಕಲ್ದವ್ರಿಗೆ ಬರೀ ಸೈಡ್ ತೋಲಕ್ಕೆ ಹೋದರೂ ಕೂಡ ಮೋಟ್ರ್ ಸೈಕಲ್ದವ್ರು ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಅದಕ್ಕೆ ದಯವಿಟ್ಟು ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಎಲ್ಲ ಶಾಸಕ ಮಿತ್ರರು ಹಾಗೂ ಈ ನಮ್ಮ ಅಧಿಕಾರಿ ಮಿತ್ರರು ಕೂಡ ಇನ್ನು ಮೇಲಾದರೂ ಕೆಲವೇ ಕೆಲವು ದಿನಗಳಲ್ಲಿ ಆ ರೋಡನ್ನು ಯಾವುದೇ ಪರಿಸ್ಥಿತಿ ಒಳಗೆ ನಿರ್ಮಿಸುವಂಥ ಕಾಮಗಾರಿಯನ್ನು ಕೈಗೊಳ್ಳದಿದ್ದರೆ ನಾವು ಇನ್ನು ಮುಂದೆ ಗ್ರಾಮಸ್ಥರು ಕೂಡಿಕೊಂಡು ಯಾವುದೇ ಪಕ್ಷಪಾತವಿಲ್ಲದೆ ಮುರುಗುಂಡಿಯಲ್ಲಿ ನಾವೊಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಂತ ನಿಶ್ಚಯ ಮಾಡಿ